ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಂದರೆ ಸರ್ಕಾರದಿಂದ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ. ನೆಕ್ಸ್ಟ್ ನೀವು ಸಾಕಷ್ಟು ದೇಶ ಕೂಡ ಕಾಯ್ತಾಯಿದ್ರಿ. ಭಾಳ ವರ್ಷದಿಂದ ಬೇಡಿಕೆ ಕೂಡ ಇತ್ತು ಡಿಪ್ಲೊಮಾನು ಪಿ ಯು ಈಕ್ವಲೆಂಟ್ ಮಾಡಿ ಅಂತ. ಈಗ ಅಫಿಷಿಯಲಿ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಜುಕೇಷನ್ ಮಿನಿಸ್ಟರ್ಗಳೆಲ್ಲ ಡಿಸೈಡ್ ಮಾಡಿ ಕರ್ನಾಟಕ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದೆ. ಎಲ್ಲ ಡಿಪ್ಲೊಮಾದವ್ರಿಗೆ ಗುಡ್ ನ್ಯೂಸ್. ಆ ಇಲಾಖೆನ ವಿತ್ ಪ್ರೂಫಾಗಿ ನಿಮಗೆ ಆ ನೋಟ್ ಸರ್ಕ್ಯುಲರ್ನ ವಿತ್ ಪ್ರೂಫಾಗಿ ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೀವು ಜಸ್ಟ್ ಅಪ್ಲಿಕೇಶನ್ ನೋಡ್ಬೋದು. ಕೆ ಪಿ ಎಸ್ ಅಲ್ಲಿ ಕನ್ನಡ ಕಡ್ಡಾಯ ಮಾಡಿದ್ದಾರೆ. ಕನ್ನಡಕದಲ್ಲಿ ನೀವು ಎಕ್ಸಾಮ್ ಬರೀಬೋದು ಕೆ ಪಿ ಎಸ್ ಅಲ್ಲಿ. ಅದರಂತೆ 3 ವರ್ಷದ ಡಿಪ್ಲೊಮಾ ವಿದ್ಯಾರ್ಥಿಗಳನ್ನು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತತ್ಸಮಾನವೆಂದು ಪರಿಗಣಿಸಿ ತೀರ್ಮಾನಿಸಿದೆ. ಅಂದರೆ 3 ಇಯರ್ ಡಿಪ್ಲೊಮಾ ಮಾಡೋದು ಈಕ್ವಲ್ಟು ಪಿ ಯು ಸಿ ಅಂತ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಫಿಷಿಯಲ್ ನೋಟಿಫಿಕೇಷನ್ನು ನಿಮ್ಮ ಕಣ್ಣು ಮುಂದೆ ಮೇಲೆ ಕಾಣ್ತಿದೆ. ಈ ನೋಟಿಫಿಕೇಷನನ್ನು ನಾನು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅಲ್ಲಿ ಹಾಕಿರ್ತೀನಿ. ಹೋಗಿ ನೋಡಿ, ನೋಡಿದರೆ 3 ವರ್ಷ ಡಿಪ್ಲೊಮಾನ ಪಿ ಯುಗೆ ನಾವು ಈಕ್ವಲೆಂಟ್ ಮಾಡಿದ್ವಿ ಅಂತ ಕೊಟ್ಟಿದ್ದಾರೆ. ಅದನ್ನು ನೇರ ನೇಮಕಾತಿ ಅನುಕಂಪ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆ 3 ವರ್ಷದ ಡಿಪ್ಲೊಮಾ ಶಿಕ್ಷಣವನ್ನು ಪಿ ಯು ಸಿಗೆ ಸಮಾನವೆಂದು ಪರಿಗಣಿಸುವುದು. ಅಂದರೆ ನೇರ ನೇಮಕಾತಿ ಎಜುಕೇಷನ್ಗೆ ನಿಮಗೆ ಜಾಬ್ಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾವು ಉನ್ನತ ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕೂಡ 3 ವರ್ಷ ಡಿಪ್ಲೊಮಾ ಕೋರ್ಸ್ಗಳನ್ನು ಪಿ ಯು ಸಿಗೆ ಈಕ್ವಲೆಂಟ್ ಅಂತ ನಾವು ಮಾಡಿದ್ದೀವಿ ಅಂತ ಕೂಡ ಬಳಸಿದ್ದಾರೆ. 2015ಕ್ಕಿಂತ ಹಿಂದಿನ ವರ್ಷದ ತಾಂತ್ರಿಕ ಶಿಕ್ಷಣ ಇಲಾಖೆ 3 ವರ್ಷ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿಯಿಂದ ನಡೆಸುವ ಇಲಾಖಾ ಪರೀಕ್ಷೆ ವಿರುದ್ಧ ಕನ್ನಡ ಭಾಷೆ ಪರೀಕ್ಷೆ ತೆರೆಗಡೆ ಹೊಂದುವುದು. ಅಂದರೆ 2015ಕ್ಕಿಂತ ಹಿಂದೆ ಯಾರಿದ್ದಾರೆ ಡಿಪ್ಲೊಮಾ ಮಾಡಿದ್ದಾರೆ ಅವರು ಕೆ ಪಿ ಎಸ್ ಸಿ ಬರೆದರೆ ಕೆ ಪಿ ಎಸ್ ಸಿ ಜೊತೆ ನೀವು ಕನ್ನಡ ಕೂಡ ತೆರೆಗಡೆ ಹೊಂದಬೇಕು ಅಂತೇಳಿ ಇದು ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಕೂಡ ರಾಜ್ಯಪಾಲರ ಅನುಮೋದನೆ ಮತ್ತು ಸಿಕ್ಕಾಯಿದೆ. ಸರ್ಕಾರ ಒಳ್ಳೆ ನಿರ್ಧಾರ ಕೈಗೊಂಡಿದೆ, ಬಟ್ ಡಿಲೇ ಆಯಿತು ಅನ್ಕೋತೀನಿ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿತ್ತು, ಜಾಬಲ್ಲಿ ಆಗಲಿ ಏನಾಗಲಿ ಡಿಪ್ಲೊಮಾ ವಿದ್ಯಾರ್ಥಿಗೆ ತೊಂದರೆ ಆಗ್ತಿತ್ತು. ಈಗ ಸದ್ಯಕ್ಕೆ ಇಷ್ಟು ಲೇಟಾಗಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಲೇಟ್ ಆದರೂ ಓಕೆ ಗುಡ್, ಆದರೂ ಸ್ವಲ್ಪ ಬೇಜಾರು. ಬೇಗ ಮುಂಚೆನೆ 2 ಆರ್ 3 ಇಯರ್ ಮುಂಚೆನೆ ಮಾಡಬೇಕಿತ್ತು. ಮಾಡಿದ್ರೆ ಎಷ್ಟು ವಿದ್ಯಾರ್ಥಿಗಳು ಜೀವನ ರೂಪಿಸ್ಕೊಳ್ಳೋರು ಅಂತ ಹೇಳಿಕೊಡ್ತೀನಿ. ನೋಡೋಣ, ವಿದ್ಯಾರ್ಥಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್.